बीदर शहर के गांधीगंज पुलिस थाने में दो मामले। बीदर न्यू टाउन पुलिस थाने में एक मामला दर्ज रहे आरोपी को गिरफ्तार किया गया, जिसके पास से कुल 200 ग्राम विभिन्न सोने के आभूषणों को जब्त किया गया है। आज पुलिस अधीक्षक किशोर बाबू ने पत्रकारों से बताया कि आरोपी कुख्यात अपराधी और अंतर्राज्यीय चोर है। उन्होंने कहा कि वह सोलापुर, रायचूर, गदग, हुबली, धारवाड़, बादामी, बागलकोट और विजापुर शहरों के घरों में चोरी करने के मामलों में शामिल है। बीदर शहर में 90 सीसी कैमरा पहले से ही लगाए जा चुके हैं और भी सीसी कैमरे लगाए जाएंगे। उन्होंने कहा कि शहरों और तालुकों में कैमरे लगाने के लिए कदम उठाए जा रहे हैं। उन्होंने कहा कि घर में चोरी के मामलों की जांच करने वाले अधिकारियों व कर्मियों का कार्य सराहनीय है। इस अवसर पर बीदर अतिरिक्त पुलिस अधीक्षक महेश मेघनावर, बीदर पुलिस उपाधीक्षक KM सतीश, पुलिस निरीक्षक GS बिरादर, बीदर ग्रामीण CPI श्रीकांत अल्लापुर, PSI दयानंद मडिवाल, सैयद पटेल और अन्य स्टाफ सदस्य उपस्थित रहे। संवाददाता शान अली नकवी और कैमरामैन संतोष का कवरेज। नमस्कार। ಕಳೆದ ತಿಂಗಳು ನಮ್ಮ ಬೀದರ್ ನಗರದಲ್ಲಿ ಕಳೆದ ತಿಂಗಳು 29-30 ಆ ಟೈಮಲ್ಲಿ ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸು, ಆದರ್ಶ ಕಾಲನಿ ಮತ್ತು ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಜ್ಯೋತಿ ಕಾಲನಿ ಇಲ್ಲಿ ಒಂದು 3 ಕಡೆ ಮನೆ ಕಳ್ಳತನ ಆಗಿದೆ ಮತ್ತು 6 ಕಡೆ ಮನೆ ಕಳ್ಳತನ ಅಟೆಂಪ್ಟ್ ಆಗಿದೆ, ಅಂದರೆ ಕಳ್ಳತನ ಆಗಿಲ್ಲ ಬಟ್ ಕಳ್ಳತನ ಪ್ರಯತ್ನ ಆಗಿದೆ. ಸೊ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ನಮ್ಮ ಅಡಿಷನಲ್ SP ಮಹೇಶ್ ಮೇಲನ್ ಅವರು ಮತ್ತು ಅವರು ನಮ್ಮ ಬೀದರ್ DY SP ಸತೀಶ್ ಅವರು ಮತ್ತು ನಮ್ಮ ಗಾಂಧಿಗಂಜ್ ಇನ್ಸ್ಪೆಕ್ಟರು ಗ್ರಾಮ ರೂರಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಮತ್ತು ಅವರ ತಂಡ ಯಶಸ್ವಿಯಾಗಿ ಆರೋಪಿ ಒಬ್ಬನೇ ಆರೋಪಿ ಇದ್ದಾನೆ, ಆ ಆರೋಪಿಯನ್ನು ನಾವು ಸೆಕ್ಯೂರ್ ಮಾಡಿ ಅವನಿಂದ 200 ಗ್ರಾಮ್ಸ್ ಗೋಲ್ಡ್ ವರ್ತ 10 ಲಕ್ಷ, ಅಂದರೆ 10 ಲಕ್ಷ ಪ್ರಾಪರ್ಟಿನ ನಾವು ರಿಕವರಿ ಮಾಡಿದ್ವಿ. ಇವನು ಒಬ್ಬ ಅಂತಾರಾಜ್ಯ ಕಳ್ಳ ಇದ್ದಾನೆ. ಅಂತಾರಾಜ್ಯ ಕಳ್ಳ ಅಂದರೆ ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕ. ಕರ್ನಾಟಕದಲ್ಲಿ ರಾಯಚೂರು, ಗದಗ, ಹುಬ್ಳಿ, ಧಾರವಾಡ ಮತ್ತು ಈಗ ನಮ್ಮ ಬೀದರು, ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಶೋಲಾಪುರಲ್ಲಿ ಕೂಡ ಇವನು ಸುಮಾರು ಕಡೆ ಕಳ್ಳತನ ಮಾಡಿದ್ದು ಈಗ ನಮಗೆ ಗೊತ್ತಾಗ್ತಾ ಇದೆ. ಸೊ ಇಷ್ಟು ನಮ್ಮ ಟೀಮ್ ಎಲ್ಲ ಕಡೆ ಪುಣೆ ಕಡೆ, ಶೋಲಾಪುರ ಕಡೆ, ಇನ್ನು ಸುಮಾರು ಕಡೆ ಕೆಲಸ ಮಾಡಿ ಇದನ್ನು ಯಶಸ್ವಿಯಾಗಿ ಇದನ್ನು ಪತ್ತೆ ಮಾಡಿದ್ದಾರೆ. ಇದು ಇವನು ಮೋಡಸ್ ಏನಂದರೆ, ಮೋಡಸ್ ಅಂದರೆ ಅವನು ಹೆಂಗೆ ಆಪರೇಟ್ ಮಾಡ್ತಾನೆ, ಅವನು ಒಂದು ಸಣ್ಣ ರಾಡ್ ತಗೊಂಡು ಮನೆ ಒಳಗಡೆ ಬೀಗ, ಅಂದರೆ ಮನೆ ಒಳಗಡೆ ಜನ ಇರ್ತಾರೆ ಬಟ್ ಆದರೂ ಕೂಡ ಅದನ್ನು ಒಳಗಡೆ ಓಪನ್ ಮಾಡೋಕ್ಕೆ ಲ್ಯಾಚ್ ಓಪನ್ ಮಾಡಿ ಒಳಗಡೆ ಹೋಗಿ ಕಳ್ಳತನ ಮಾಡ್ತಾನೆ. ಜನರಲ್ಲಿ ಬೀಗ ಹಾಕಿದ್ದ ಮನೆಗಳಲ್ಲಿ ಕಳ್ಳತನ ಆಗುವುದು ಒಂದು ಇದು ಇರುತ್ತೆ ಬಟ್ ಇವನ ಇದೇನೆಂದರೆ ಅವನು ಒಳಗಡೆ ಜನ ಇದ್ದರೂ ಸಹಿತ ಒಳಗಡೆ ಹೋಗಿ ಕಳವು ಮಾಡೋದು ಇವನ ಒಂದು ಟೆಕ್ನಿಕ್ ಇದೆ.